ಸ್ನೇಹಿತರೆ ನಮಸ್ಕಾರ ನಾನು ವಿಶ್ವನಾಥ್ ಸಾಮಾಜಿಕ ಕಾರ್ಯಕರ್ತ ಹಡಪದ ಸಮಾಜ ಸ್ನೇಹಿತರೆ ರಾಜ್ಯ ಸರ್ಕಾರ ಅಸಂಘಟಿತ ವಲಯ ಕಾರ್ಮಿಕರನ್ನು ಗುರುತಿಸಿ ಆರ್ಥಿಕ ನೆರವನ್ನು ನೀಡಲಿಕ್ಕೆ ಪ್ಯಾಕೇಜನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಖುಷಿ ತಂದಿರತಕ್ಕಂಥ ವಿಚಾರ ಈ ಅಸಂಘಟಿತ ವಲಯದಲ್ಲಿ ಗುರುತಿಸತಕ್ಕಂಥ ಹಲವಾರು ಕಾರ್ಮಿಕರು ಈ ಪ್ಯಾಕೇಜನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಅದಾಗಿದ ಮೇಲೆ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರು ಮಾಹಿತಿನ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಅಸಂಘಟಿತ ವಲಯದಲ್ಲಿ ಘೋಷಿಸ್ತಕ್ಕಂಥ ನೆರವನ್ನು ಪಡೆದುಕೊಳ್ಳಲಿಕ್ಕೆ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್, ಒಂದು ಫೋಟೋ, ಇವಿಷ್ಟು ಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡು ಆ್ಯಕ್ಟಿವ್ ಆಗಿರಬೇಕು, ಅದಾಗಿದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆನೂ ಕೂಡ ಚಾಲ್ತಿಯಲ್ಲಿರಬೇಕು. ಚಾಲ್ತಿಯಲ್ಲಿ ಇದೆಯೋ ಇಲ್ಲವೋ ಅನ್ನೋದನ್ನು ಒಂದು ಸಾರಿ ನೀವು ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ರಿ, ಚಾಲ್ತಿ ಇದೆಯೋ ಇಲ್ಲ ಅಂತ. ಚಾಲ್ತಿ ಇಲ್ಲ ಅಂತಂದರೆ ಒಂದು 100 ರೂಪಾಯಿನೋ 200 ರೂಪಾಯಿನೋ ಅಥವಾ 500 ರೂಪಾಯಿನೋ ಬ್ಯಾಂಕಿಗೆ ಕಟ್ಟಿ ಅಕೌಂಟನ್ನು ಚಾಲ್ತಿ ಮಾಡ್ಕೊಳ್ಳಿ. ನೆಕ್ಸ್ಟು ರೇಷನ್ ಕಾರ್ಡು, ರೇಷನ್ ಕಾರ್ಡು ಕೂಡ ಪ್ರತಿ ತಿಂಗಳು ನೀವು ರೇಷನ್ ತೊಗೊಳ್ತಾ ಇರಬೇಕು. ಇದು BPL ಕಾರ್ಡ್ ಹೋಲ್ಡರ್ಗೆ ಮಾತ್ರ ಬರ್ತಕ್ಕಂಥದ್ದು. ಅದಾಗಿದ ಮೇಲೆ ಬ್ಯಾಂಕ್ ಪಾಸ್ಬುಕ್ ಇದ್ದು ಕೂಡ ಹೇಳಿದ್ದೀನಿ. ಆಧಾರ್ ಕಾರ್ಡಲ್ಲಿ ಏನು ಮಿಸ್ಟೇಕ್ ಇಲ್ಲದೆ ಇರೋ ಟೈಪು ನೋಡ್ಕೊಳ್ಳಿ. ಸೊ ಇದಿಷ್ಟು ನಾನು ನೀವು ರೆಡಿ ಇಟ್ಕೊಂಡಿದ್ದರೆ ನಾಳೆ ಸರ್ಕಾರದ ಮಾರ್ಗಸೂಚಿ ಬಂದಾಗಿ ಮೇಲೆ ಅವರು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೋ ಅದರ ಮೇಲೆ ನಾವು ಈ ಆರ್ಥಿಕ ನೆರವನ್ನು ಪ್ಯಾಕೇಜನ್ನು ಪಡಿಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಹೆಚ್ಚಿನ ಸಹಾಯ ಏನಾದರೂ ಬೇಕು ಅಂತ ಅಂದರೆ, ಸೊ ನನ್ನ ಮೊಬೈಲ್ ನಂಬರ್ 8722354678 ಈ ನಂಬರ್ಗೆ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು. ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ.